ನಮಸ್ತೆ ವೀಕ್ಷಕರೇ ಲಾಪ ಆ್ಯಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ ನಾನು ರೇಣುಕಾ ಹರೀಶ್ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಹೆಂಡತಿ ಏನಾದರೂ ವಯಸ್ಸನ್ನು ಸುಳ್ಳು ಹೇಳಿ ಮದುವೆ ಆಗಿದ್ದರೆ ಆಕೆಗೆ ವಿಚ್ಛೇದನವನ್ನು ಕೊಡಬಹುದು ಇದೊಂದು ಇದ್ರ ಬಗ್ಗೆ ಒಂದು ಜಡ್ಜ್ಮೆಂಟ್ ಬಂದಿದೆ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತೀನಿ ವೀಕ್ಷಕರೇ ಇದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಸ್ಟಿಸ್ ಅಲೋಕ್ ಆರಾಧ್ಯ ಅವರು ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ನಲ್ಲಿಟಿ ಆಫ್ ಮ್ಯಾರೇಜ್ ಇದ್ರ ಬಗ್ಗೆ ಏನು ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಏನಾಗಿರುತ್ತೆ ಅಂದರೆ ಹೆಂಡತಿ ಮದುವೆ ಟೈಮಲ್ಲಿ ಆಕೆ ವಯಸ್ಸು ಸುಳ್ಳು ಹೇಳಿ ಮದುವೆಯನ್ನು ಮಾಡಿಕೊಂಡಿರ್ತಾಳೆ ಇದೇ ನ್ಯಾಯಾಲಯ ಏನಾಗುತ್ತೆ ಅಂದರೆ ಹೈಕೋರ್ಟಲ್ಲಿ ಅಪೀಲ್ ಬಂದಾಗ ಗಂಡ ಏನು ಮಾಡ್ತೀನಿ ಇದೇ ರೀತಿ ನನಗೆ ಈ ಮದುವೆ ವ್ಯಾಲಿಡ್ ಇಲ್ಲ ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ ನನ್ನನ್ನು ಈಕೆಗೆ ನಾನು ವಿಚ್ಛೇದನ ಕೊಡಬೇಕು ನಮ್ಮ ಮದುವೆ ನಾಟ್ ವ್ಯಾಲಿಡ್ ಅಂತ ಹೇಳಿ ಒಂದು ಆದೇಶ ಬೇಕು ಅಂತೇಳಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿ ಅದು ವಜಾ ಆಗಿರುತ್ತೆ ಈ ಮತ್ತೆ ಗಂಡ ಹೈಕೋರ್ಟ್ಗೆ ಅಪೀಲ್ ಬಂದಾಗ ಇದೊಂದು ಜಡ್ಜ್ಮೆಂಟ್ ಬರುತ್ತೆ ಏನು ಅಂತಂದರೆ ಯಾವುದೇ ಒಂದು ವಿಷಯನ ಮುಚ್ಚಿಟ್ಟು ಅಂದರೆ ವೀಕ್ಷಕರೇ ನಲ್ಲಿಟಿ ಆಫ್ ಮ್ಯಾರೇಜ್ ಅಂತ ಹೇಳ್ತೀವಿ ಏನು ಅಂತಂದರೆ ಯಾವುದೇ ಒಂದು ವಿಷಯನ ಸಪ್ರೆಸ್ ಮಾಡಿ ಮದುವೆ ಆದರೆ ಅಂದರೆ ಕನ್ಸೀಲ್ ಆಫ್ ದಿ ಫ್ಯಾಕ್ಟ್ಸ್ ಅಂತ ಹೇಳಿ ಕರಿತೀವಿ ಸತ್ಯಾಂಶವನ್ನ ಮುಚ್ಚಿಟ್ಟು ಮದುವೆ ಆಗೋದು ವಯಸ್ಸನ್ನ ಎಜುಕೇಶನ್ ಆಯಿತು ಅಥವಾ ಯಾವುದೇ ಒಂದು ಕಾಯಿಲೆ ಏನಾಯ್ತು ಮುಚ್ಚಿಟ್ಟು ಮದುವೆ ಆಗಿಬಿಟ್ರೆ ವೈಡ್ ಮ್ಯಾರೇಜ್ ವೈಡ್ ಮ್ಯಾರೇಜ್ ಅಂದ್ರೆ ಏನು ಅದನ್ನ ಒಪ್ಕೊಂಡು ಜೀವನ ಬೇಕಾದ್ರೂ ಮಾಡ್ತಾ ಹೋಗ್ಬೋದು ವೈ ಡಬಲ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ ಅಷ್ಟು ನ್ಯೂನ್ಯತೆಗಳು ವಯಸ್ಸು ಜಾಸ್ತಿ ಆದ್ರೂ ಪರವಾಗಿಲ್ಲ ಜೀವನ ಮಾಡ್ಕೊಂಡು ಹೋಗ್ತೀವಿ ಅದು ಕಂಬಿ ಸುಳ್ಳು ಹೇಳಿ ಮದುವೆ ಆಗಿದ್ರೆ ಆ ಪರವಾಗಿಲ್ಲ ಮದುವೆ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು ಅದನ್ನ ಆದ್ರಿಂದ ಇದನ್ನ ಶೂನ್ಯವಾಗ ವಿವಾಹಗಳು ಅಂತಾನೆ ಹೇಳಿ ಕರಿತೀವಿ ಅಂದ್ರೆ ಜೀವನ ನಡೆಸ್ಕೊಂಡು ಹೋಗೋದ್ರಲ್ಲೂ ತೊಂದರೆ ಇರೋದಿಲ್ಲ ವಿಚ್ಛೇದನ್ನ ಕೂಡ ಗ್ರೌಂಡ್ಸ್ ಇರುತ್ತೆ ಇದು ಪಕ್ಷಗಾರರ ಮೇಲೆ ಇರುತ್ತೆ ಈ ಗ್ರೌಂಡ್ಸ್ ಮೇಲೆ ನಾವು ಒಟ್ಟಿಗೆ ಮೇಲೆ ಇರುತ್ತೆ ಇರಬಹುದೇ ಜಡ್ಜ್ಮೆಂಟ್ ಅಂತಂದ್ರೆ ವಯಸ್ಸಿನ ಸುಳ್ಳು ಹೇಳಿ ಮದುವೆ ಆಗಿದ್ರೆ ಇದು ವಯಸ್ಸಾ ವರ್ಷ ಹುಡುಗ ಒಂದ್ ವೇಳೆ ವಯಸ್ಸಿನ ಸುಳ್ಳು ಹೇಳಿ ಮದುವೆ ಆಗಿದ್ರು ಕೂಡ ಈ ಕಾನೂನು ಈ ಲಾ ಈ ಜಡ್ಜ್ಮೆಂಟ್ ಏನಿದೆ ಇದು ಅಪ್ಲಿಕಬಲ್ ಆಗುತ್ತೆ ವಯಸ್ಸು ಸುಳ್ಳು ಹೇಳಿ ಹುಡುಗನೇ ಮದುವೆ ಆಗಿರ್ಲಿ ಅಥವಾ ಹುಡುಗಿನೇ ಮದುವೆ ಆಗಿರ್ಲಿ ಅದು ನಲ್ ಮ್ಯಾರೇಜ್ ನಲ್ಲಿಟಿ ಆಫ್ ಮ್ಯಾರೇಜ್ ಅಂದ್ರೆ ಅಂಡ್ ವೈಡ್ ಮ್ಯಾರೇಜ್ ಅದು ಶೂನ್ಯ ವಿವಾಹ ಅಂತ ಹೇಳಿ ಜಡ್ಜ್ಮೆಂಟು ಬಂದಿದೆ ತಪ್ಪು ನಿರೂಪಣೆ ಮಾಡಿ ಅಂದ್ರೆ ಕೆಪಾಸಿಟಿ ಆಕೆಗೆ ಇರೋದಿಲ್ಲ ಅದು ಆಕೆಗೆ ಗೊತ್ತಿರುತ್ತೆ ಮುಂಚೆನೇ ಗೊತ್ತಿರುತ್ತೆ ಹಾಗೆ ಗಂಡನಗೂ ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ ಇಂಥದ್ದೆಲ್ಲ ಗೊತ್ತಿದ್ದು ಕೂಡ ವಿವಾಹ ಆಗಿದ್ರೆ ಅಥವಾ ಅದೊಂದು ಕಾಯಿಲೆ ಇರುತ್ತೆ ವಾಸೆ ಮಾಡೋಕಾಗದೇ ಇರೋಂಥದ್ದು ಅಥವಾ ಅಂಟು ರೋಗನೇ ಇರುತ್ತೆ ಹೆರಿಡಿಟಿ ಆಗೆಲ್ಲ ಕೆಲವು ಕಾಯಿಲೆಗಳು ಇದನ್ನು ಮುಚ್ಚಿಟ್ಟು ಮದುವೆ ಆಗ್ಬಿಡುದು ಎಜುಕೇಶನ್ ಮುಚ್ಚಿಟ್ಟು ಮದುವೆ ಆಗೋದು ಅಥವಾ ಏನೋ ಒಂದು ರಿಲಿಜಿಯನ್ಗಳನ್ನ ಮುಚ್ಚಿಟ್ಟು ಮದುವೆ ಆಗೋದು ಸಬ್ ಕ್ಯಾಸ್ಟ್ಗಳನ್ನ ಮುಚ್ಚಿಟ್ಟು ತಪ್ಪು ನಿರೂಪಣೆ ಮಾಡೋದು ಅಂದರೆ ಇಷ್ಟು ಓದ್ಕೊಂಡಿದ್ದೀನಿ ನಾನು ಆದರೆ ಓದೇ ಇರೋದಿಲ್ಲ ಅಥವಾ ಏನೋ ಯಾವುದೇ ವಿಷಯ ಇರ್ಬೋದು ಕನ್ಸೀಲ್ ಆಫ್ ಸಿ ಫ್ಯಾಕ್ಟ್ಸ್ ಅಂತ ಹೇಳಿ ಕರಿತೀವಿ ಅಂದರೆ ಸತ್ಯಾಂಶವನ್ನು ಮುಚ್ಚಿಡೋದು ಅಥವಾ ತಪ್ಪು ನಿರೂಪಣೆಗಳನ್ನು ಮಾಡೋದು ಈ ರೀತಿ ಏನಾದರೂ ಮದುವೆಯನ್ನು ಮಾಡ್ಕೊಂಡಿದ್ರೆ ಅದು ಶೂನ್ಯ ವಿವಾಹ ಅಂತ ಹೇಳಿ ಕರೆಸ್ಕೊಳುತ್ತೆ ಅಂತ ಹೇಳಿ ಇದೊಂದು ಜಡ್ಜ್ಮೆಂಟಿಂದ ಗೊತ್ತಾಗುತ್ತೆ